ವೃತ್ತಿಯಲ್ಲಿ ಬೆಂಗಳೂರಿನ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗ ಶಾಂತಪ್ಪ ಜಡಮ್ಮನವ್ರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋತೀನಿ ಸರ್ ಕನ್ನಡದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಸರ್ ಎಷ್ಟು ಖುಷಿ ಅನಿಸ್ತಿದೆ ಈ ಕ್ಷಣಕ್ಕೆ ಸರ್ ಥ್ಯಾಂಕ್ ಯು ತುಂಬ ಖುಷಿ ಅನಿಸುತ್ತೆ ಸ್ಪೆಷಲಿ ನಮ್ಮಂಥವ್ರು ವಿಶೇಷವಾಗಿ ಗ್ರಾಮೀಣ ಕೃಷಿ ಹಿನ್ನೆಲೆ ಮತ್ತು ಪಿ ಯು ಸಿಯಲ್ಲಿ ಫೇಲ್ ಆದವರು ಯು ಪಿ ಎಸ್ ಸಿಲಿ ಸಾಧನೆ ಮಾಡ್ತಕ್ಕಂಥದ್ಯಲ್ಲ ಇದು ನಿಜಕ್ಕೂ ಅಂದರೆ ವರ್ಣನೆ ಮಾಡೋಕ್ಕೆ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ಇದೊಂಥರ ನಮಗೆ ಗಗನ ಕುಸುಮಾಗಿತ್ತು ಯು ಪಿ ಎಸ್ ಸಿ ಅಂದರೆ ದೊಡ್ಡವರಿಗೆ ಐ ಐ ಟಿ ಎಮ್ ಸೊ ಇಲ್ಲ ನಾವು ಪಿ ಯು ಸಿ ಫೇಲ್ ಆದರೂ ಸಹ ಟೆಂತ್ ಸೆಕೆಂಡ್ ಕ್ಲಾಸು ಪಿ ಯು ಸಿ ತರ್ಡ್ ಕ್ಲಾಸ್ ಆದರೂ ಸಹ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಸರ್ ಸರ್ ಎಷ್ಟೋ ಜನ ಮಕ್ಕಳು ನೀವು ಹೇಳಿದ್ರಿ ಸೆಕೆಂಡ್ ಪಿ ಸಿ ಫೇಲ್ ಆಗಿದೆ ಅಂತೇಳಿ ಎಷ್ಟೋ ಮಕ್ಕಳು ಟೆಂತ್ ಪಿ ಯು ಫೇಲ್ ಆದಂಥ ಸಂದರ್ಭ ಇಲ್ಲಿಗೆ ಮುಗ್ದೋಯ್ತು ಅಂತೇಳಿ ಭಾವಿಸ್ಕೊಳ್ತಾರೆ ಅಂತ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಸೆಕೆಂಡ್ ಪಿ ಸಿ ಫೇಲ್ ಆಗೋದಲ್ಲ ಸರ್ ರ್ಯಾಂಕಿಂಗ್ ತಗೊಂಡವರು ಸಹ ಕೆಲಸ ಸಿಕ್ಕಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಾನು ಹೇಳೋದಿಷ್ಟೇ ಸೊ ಬದುಕು ಒಂದು ಸುವರ್ಣ ಅವಕಾಶ ಈಜಬೇಕು ಇದ್ದು ಜಯಿಸಬೇಕು ಈಗ ನಾನು ತರ್ಡ್ ಕ್ಲಾಸ್ ಬಂದನೇ ಯು ಪಿ ಎಸ್ ಸಿ ಮಾಡಿರಬೇಕಾದ್ರೆ ನೀವು ನೈಂಟಿ ಪರ್ಸೆಂಟೇಜ್ ಯಾಕೆ ಮಾಡೋಕ್ಕಾಗಲ್ಲ ಸೊ ನಿಮ್ಮಲ್ಲಿ ಕನಸುಗಳಿರಬೇಕು ಅದಮ್ಯವಾದ ಉತ್ಸಾಹ ಇರಬೇಕು ಇದು ನನ್ನದೇ ಇದು ನನ್ನ ಸಾಧನದ ಸಾಧನೆ ಅಂತಕ್ಕಂಥದ್ದು ಅದು ಸಾಧಕನ ಸುತ್ತು ಹೊರತು ಸೋಮಾರಿಯ ಸುತ್ತಲ್ಲ ಸೊ ಸತತ ಪರಿಶ್ರಮದಿಂದ ಸಾಮಾನ್ಯನು ಸರ್ವಶ್ರೇಷ್ಠನಾಗ್ತಾನೆ ಅದಕ್ಕೆ ನಂದು ಒಂದು ಬಸವ ತತ್ವದಲ್ಲಿ ನಾನು ನಂಬಿಕೆ ಇಟ್ಟವನು ಬಸವ ತತ್ವ ಹೇಳೋದು ಏನಂತಂದರೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಕಾರಂಜವರು ಇದಕಾರ ಅಳವುಕೋರು ಅನ್ನೋ ಒಂದು ಪರಿಜ್ಞಾನ ಮತ್ತು ಪರಿಕಲ್ಪನೆ ನಮ್ಮಲ್ಲಿ ಇರಬೇಕು ಸರ್ ಎಂಟೊಂಬತ್ತು ವರ್ಷ ಬೆಂಗಳೂರಿನಲ್ಲಿ ಆಗಿ ಕೆಲಸ ಮಾಡಿದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಲ್ಲೂ ಬೆಂಗಳೂರಲ್ಲಿ ಈ ಡ್ಯೂಟಿ ಮಾಡ್ತಾ ಮಾಡ್ತಾ ಹೇಗೆ ಸಮಯ ತಗೋ ಸಮಯ ಬಿಡು ಮಾಡ್ಕೊಂಡ್ರಿ ಸರ್ ಅಂದರೆ ಐ ಎ ಎಸ್ ಯು ಪಿ ಎಸ್ ಸಿ ಪಾಸ್ ಮಾಡಲಿಕ್ಕೆ ನಿಜ ಅಂದರೆ ನಿಮಗೂ ಗೊತ್ತಿರುತ್ತೆ ಪೊಲೀಸ್ನವರು ಎಲ್ಲಿರ್ತಾರೆ ಅಲ್ಲಿ ಮೀಡಿಯಾದವರು ಮೀಡಿಯಾದವರಲ್ಲಿರ್ತಾರೆ ಅಲ್ಲಿ ಪೊಲೀಸ್ ಇರುತ್ತೆ ಇಲ್ಲಿ ಕೆರ್ಕೊಳ್ಳೋಕ್ಕೂ ಸಮಯ ಇರಲ್ಲ ಇಲ್ಲಿ ಸಕ್ಸಸ್ ನಾನು ಸಕ್ಸಸ್ ಆಗೋಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ನಾನು ಯು ಪಿ ಎಸ್ ಸಿ ಡಿಮ್ಯಾಂಡನ್ನು ಅರ್ಥ ಮಾಡಿಕೊಂಡೆ ಯು ಪಿ ಎಸ್ ಏನು ಬೇಕು ಅದನ್ನು ಓದ್ತಾ ಇದ್ದೆ ಅದ್ರ ಜೊತೆಗೂ ನಮ್ಮ ಇಲಾಖೆಯ ಸಹಕಾರ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ನನ್ನಲ್ಲಿರ್ತಕ್ಕಂಥ ಒಂದು ಅದಮ್ಯವಾದ ಉತ್ಸಾಹ ಮತ್ತು ಕುಟುಂಬದ ಬೆಂಬಲ ನನ್ನ ಆತ್ಮೀಯ ಗೆಳೆಯರು ನಮ್ಮ ಸಂಬಂಧಿಕರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರ ಸಹಕಾರದಿಂದ ನಾನು ಇವತ್ತು ಸಕ್ಸಸ್ ಆಗ ಕಾರಣ ಸರ್ ಎಷ್ಟನೇ ಅಟೆಂಪ್ಟಲ್ಲಿ ನೀವು ಪಾಸ್ ಮಾಡಿರೋಂಥದ್ದು ಸರ್ ಅಂದರೆ ಈ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರಿ ಅಂತ ಸರ್ ನಂದು ಇದು ಎಂಟನೇ ಅಟೆಂಟ್ ಎಂಟನೇ ಅಟೆಂಪ್ಟ್ ಆಗ ಕಾರಣ ಅಂತಂದರೆ ನಮಗೆ ತಳ ಆಗುತ್ತಿಲ್ಲ ಬುಡಾಗುತ್ತಿಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಈ ಎಕ್ಸಾಮಲ್ಲಿ ನಾವೇ ಸ್ವಂತ ನಾವು ಫಸ್ಟ್ ಜನ್ರೇಷನ್ ಎಜುಕೇಷನ್ ಅಲ್ವಾ ಸೊ ಒಂದು ಕಗ್ಗಾಡಿನಲ್ಲಿ ನಾವು ದಾರಿಯನ್ನು ಮಾಡ್ಕೊಂಡು ಅದಕ್ಕೆ ತುಂಬ ಅಟೆಂಟ್ ತೊಗೊಳ್ತು ನಂದು ಇದು ಮೂರನೇ ಇಂಟರ್ವ್ಯೂ ಎಂಟು ಎಂಟು ಅಟೆಂಪ್ಟ್ ಆತಿದು ಎಂಟನೇ ಅಲ್ಲಿ ನಾನು ಸಕ್ಸಸ್ ಆದೆ ಸೊ ಈ ಸಕ್ಸಸ್ನ ಕ್ರೆಡಿಟ್ ನನ್ನ ಫ್ಯಾಮಿಲಿ ನನ್ನ ಗುರುಗಳು ಎಲ್ಲರಿಗೂ ಹೋಗುತ್ತೆ ಸರ್ ಇದು ಮತ್ತು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾನು ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ ನಾನು ಮಾಡಿದಂತಹ ತಪ್ಪುಗಳನ್ನು ಬೇರೆಯವ್ರು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮದೇ ಒಂದು ಅಕಾಡೆಮಿ ಇದೆ ಆಚಾರ್ಯ ಅಕಾಡೆಮಿ ಇದೆ ಅಕಾಡೆಮಿಯಲ್ಲಿ ನಾವು ಗೈಡೆನ್ಸ್ ಮಾಡಿಕೊಡ್ತೀವಿ ಏನಕ್ಕೆ ಅಂತಂದರೆ ಇಲ್ಲಿ ಬೇಕಾಗೋದು ಗೈಡೆನ್ಸು ಕೋಚಿಂಗು ಆಗುತ್ತೆ ಸರ್ ಸಪೋಸು ಸ್ಕೂಲಿಂಗ್ ಚೆನ್ನಾಗಿದ್ದರೆ ಗೈಡೆ ಕೋಚಿಂಗ್ ಬೇಕಲ್ಲ ಬಟ್ ಗೈಡೆನ್ಸ್ ಅಂತೂ ಸರ್ವರಿಗೂ ಬೇಕಾಗುತ್ತೆ ಸರ್ ಸರ್ ಪೊಲೀಸ್ ಇಲಾಖೆಯಲ್ಲಿ ಆಗಿ ಕೆಲಸ ಮಾಡಿದ್ದೀರಾ ಈಗ ನೀವೇ ಐ ಪಿ ಎಸ್ ಆಗಿ ಬಂದಂಥ ಸಂದರ್ಭದಲ್ಲಿ ಆ ಖುಷಿ ಎಷ್ಟು ಖುಷಿ ಕೊಡುತ್ತೆ ಜೊತೆಗೆ ನಿಮ್ಮ ಜೊತೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು ಫೋನ್ ಮಾಡಿ ವಿಶ್ ಮಾಡೋಂಥದ್ದಾಗಿರ್ಬೋದು ಆ ಬಗ್ಗೆ ಹೇಳೋದಾರೆ ಸರ್ ನಿಜ ಇದೊಂಥರ ಆಲ್ ಓವರ್ ಇಂಡಿಯಾ ಎಕ್ಸಾಮು ಇಲ್ಲಿ ಯಾವುದೇ ಥರದ ಭ್ರಷ್ಟಾಚಾರ ಶಿಷ್ಟಾಚಾರಕ್ಕೆ ಅವಕಾಶ ಇರಲ್ಲ ಇಲ್ಲಿ ಕೇವಲ ಜ್ಞಾನ ಪರಿಕಲ್ಪನೆ ಮಾತ್ರ ಮಾತ್ರ ಆಗುತ್ತೆ ಸಹಜವಾಗಿ ಅವರು ಕೆಳ ಅಂಥದ್ದಿದ್ದು ಅಧಿಕಾರಿ ಮೇಲಂತಕ್ಕೋದಾಗ ನಮಗೂ ಖುಷಿ ಅನಿಸುತ್ತೆ ಮತ್ತು ನಾನು ಏನು ನಂಬಿದ್ದೇನೆ ಅಂದರೆ ಸುಪೀರಿಯಾರಿಟಿ ಸೀನಿಯರಿಟಿ ಜೂನಿಯರಿಟಿ ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿಯನ್ನು ನಂಬಿಕೊಂಡವನು ಸೊ ನನಗೆ ಅಧಿಕಾರದ ಸಂಬಂಧಕ್ಕಿಂತ ಮಾನವೀಯ ಸಂಬಂಧ ಭಾಳ ಆಗುತ್ತೆ ಶಾಂತಪ್ಪ ಜಡ ಜಡಮ್ಮನವರು ಒಬ್ಬ ಬಡ ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಬಂದವರು ತಂದೆ ತಾಯಿ ಕೂಲಿ ಕಾರ್ಮಿಕರು ಅಂತೇಳಿ ಗೊತ್ತಾಯ್ತು ಜೊತೆಗೆ ಎಷ್ಟೋ ಜನರು ಕನಸಿರುತ್ತೆ ಸರ್ ನಾವು ಕೂಡ ಯು ಪಿ ಎಸ್ ಸಿ ಪಾಸ್ ಆಗ್ಬೇಕು ಐ ಎಸ್ ಆಗ್ಬೇಕು ಐ ಪಿ ಎಸ್ ಆಗಬೇಕು ಅಂತ ಹೇಳಿ ಅಂತ ಹೊಸ ಯಾರು ಅನ್ಕೊಂಡಿರ್ತಾರೆ ಈ ಬಗ್ಗೆ ಕನಸು ಹೊತ್ತು ಬರ್ತಾರೆ ಅಂತ ಇಷ್ಟಪಡ್ತೀವಿ ಅವ್ರು ಪ್ರಿಪೇರ್ ಆಗಬೇಕು ಅಂತ ಹೇಳಿ ಸರ್ ಆಕ್ಚುಲಿ ನಿಜ ನೀವು ಹೇಳ್ತಕ್ಕಂಥದ್ದು ಕನಸುಗಳು ಕಾಣ್ತಾರೆ ಬಟ್ ಅಂಬೇಡ್ಕರ್ ಸಾರಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ನಮ್ಮ ಕನಸುಗಳು ನಮ್ಮನ್ನು ನಿದ್ದೆ ಮಾಡಿ ಬಿಡಬಾರ್ದು ಅಂತಹ ಕನಸುಗಳನ್ನು ನಾವು ಕಾಣಬೇಕಾಗುತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಈಗ ನನ್ನ ವೀಡಿಯೋ ನೋಡ್ಕೊಳ್ತಾರೆ ಎರಡು ಮೂರು ದಿವಸ ಓದಬಹುದು ಆರಂಭಿಕ ಶೂರತ್ವ ಆರಂಭಿಕ ಉತ್ಸಾಹ ಅದು ಭಾಳ ದಿವಸ ಉಳಿಯಲ್ಲ ಸೊ ಸ್ಫೂರ್ತಿ ಅಂತಕ್ಕಂಥದ್ದು ಒಳಗಡೆಯಿಂದ ಬರಬೇಕು ಮೊಟ್ಟೆ ಒಳಗಿಂದ ಹೊಡೆದಾಗ ಮಾತ್ರ ಒಂದು ಮರಿ ಊಟಕ್ಕೆ ಸಾಧ್ಯ ನಂತರದಲ್ಲಿ ನಾವು ಏನಾಗ್ಬಿಟ್ಟಿದೀವಿ ಎರಡು ದಿವಸ ಹೊತ್ತಿ ಮೂರನೇ ದಿವಸ ದಿವಸ ಆರ್ ಸಿ ಬಿ ಬರುತ್ತೆ ಆ ಕಪ್ಪು ನಮ್ದೇ ಅಂತೀವಿ ಮ್ಯಾಚ್ ಸೋಲ್ತಾರೆ ಮತ್ತೆ ಅದು ಸ್ಟೇಟಸ್ ಇಟ್ಕೊಳ್ತೀವಿ ಏನಾಗುತ್ತೆ ನಮ್ಮ ಇಂಡಿಯನ್ ಸೊಸೈಟಿ ಕ್ರಿಕೆಟು ಪೊಲಿಟಿಕ್ಸು ಸಿನಿಮಾ ಈ ಮೂರಲ್ಲೇ ಏನಾಗ್ಬಿಟ್ಟಿದೆ ಗಿರಿಕೆ ಹೊಡಿತಾ ಇದೆ ಇವುಗಳನ್ನು ಮೀರಿ ಬದುಕಿದೆ ಅನ್ನೋದನ್ನು ನಾವು ಕಂಡುಕೊಂಡಾಗ ಮಾತ್ರ ಇಂಥ ಸಾಧನೆ ಮಾಡೋಕೆ ಸಾಧ್ಯ ಸರ್ ಇದಿಷ್ಟು ಯು ಪಿ ಎಸ್ ಸಿ ಕನ್ನಡದಲ್ಲಿ ತೆರುಗಡೆ ಹೊಂದಂತ ಶಾಂತಪ್ಪ ಜಡಮ್ನವರ ಮತ್ತು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ